ಅಭಿಮಾನಿಗಳೆಲ್ರಿಗೂ ನನ್ನ ನಮಸ್ಕಾರಗಳು. ಏನಪ್ಪ ನನಗೇನಾಯಿತು ಅಂತೆಲ್ಲ ಯೋಚನೆ ಮಾಡ್ತಿರಬೇಕು. ನಮ್ಮ ಮನೆ ದೇವರ ಹರಕೆ, ನಮ್ಮ ತಂದೆ ಮಾಡೋರು, ಆಮೇಲೆ ನಮ್ಮ ಅಕ್ಕ ಮಾಡೋರು. ಈಗ ನಮ್ಮ ತಂದೆ ಇಲ್ಲ, ನಮ್ಮ ಅಕ್ಕ ಆರೋಗ್ಯ ಸರಿಯಿಲ್ಲ. ಸೊ ಅದರ ಜವಾಬ್ದಾರಿ ನಾನು ತಗೊಂಡೆ. ಅದರಿಂದ ನಮ್ಮ ಮನೆ ದೇವರಿಗೆ ಕೂದಲು ಕೊಟ್ಟಿದ್ದೀನಿ. ಸದಾ ಟೀಕೆ, ಸದಾ ನನ್ನ ಬಗ್ಗೆ ಏನಾದರೂ ಬೈತಾ ಇರ್ತಾರೆ. ನಾನು ಅದರಲ್ಲೇ ಇರ್ತೀನಿ ಯಾವಾಗಲೂ, ಅದರ ಭಯದಲ್ಲೇ ಇರ್ತೀನಿ. ಆದರೆ ಇವತ್ತು ಸಂಜೆ ನಮ್ಮ ಪುನೀತ್ ಸರ್ ಅಸೋಸಿಯೇಷನ್ ಮೈಸೂರಿಂದ ಕರೆ ಮಾಡಿದ್ರು. ನಾನು ಅವತ್ತು ಹಾಡು ಹಾಡಿದ್ದೆ. ನನಗೆ ನಾನು ನಿಮಗೆಲ್ಲ ಗೊತ್ತು, ಗೊಂಬೆ ಹೇಳುತ್ತೈತೆ ಆ ಹಾಡು ಹಾಡಿದೆ. ನಾನು ಮನಸ್ಸಲ್ಲಿ ಏನೂ ಇಟ್ಕೊಳ್ಳೋ, ನಾನು ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳೋಲ್ಲ. ನನಗೆ ಈ ಥರ ವಿಚಾರ ಇಷ್ಟ ಅಂದರೆ ನಾನು ಹೇಳ್ತೀನಿ. ಯಾವುದೋ ಒಂದು ವಿಚಾರದ ಬಗ್ಗೆ ನನಗೆ ಸ್ವಲ್ಪ ಅಸಮಾಧಾನ ಇದೆ ಅಂದರೆ ಅದನ್ನು ಹೇಳ್ತೀನಿ. ಅದೇ ನನ್ನ ಸ್ವಭಾವ, ಐ ಆಮ್ ಓಪನ್ ಆಲ್ವೇಸ್. ಸೊ ಈಗ ಅವ್ರು ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡಿದ್ರಿ, ನೀವು ಅದೇನು ಹಾಡಿ ಒಂಥರ ನಿಮ್ಮ ಒಂದು ಅಭಿಮಾನ ತೋರಿಸಿದ್ರು ಪುನೀತ್ ಸರ್ಗೆ, ಅದಕ್ಕೆ ಧನ್ಯವಾದಗಳು ಅಂತ ಹೇಳಿದಾಗ ನಂಗೆ ತುಂಬ ಶಾಕ್ ಆಯಿತು. ತುಂಬ ಶಾಕ್ ಯಾಕಾಯಿತು ಅಂದರೆ ಅದ್ರ ಆ ಹಾಡು ಹಾಡಿಬಿಟ್ಟು, ಯಾಕಂದರೆ ನಮ್ಮ ಮನೇಲಿ ಕೂಡ ಎಲ್ಲರೂ, ನಮ್ಮ ಅಕ್ಕ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ನನ್ನ ಟೀಕೆ ಮಾಡ್ತಾ ಇರ್ತಾರೆ, ಸೊ ನೀನು ಇದೆಲ್ಲ ಮಾಡಿದ್ರೆ ಏನೋ ನಿನ್ನನ್ನು ಟೀಕೆ ಮಾಡ್ತಾರ ನೋಡ್ಕೊ ಅಂತ. ನನಗೆ ಅದಿರಲಿಲ್ಲ ಮನಸ್ಸಲ್ಲಿ. ಟೀಕೆ ಮಾಡೋರು ಮಾಡ್ತಾನೆ ಇರ್ತಾರೆ, ಆದರೆ ನಮ್ಮ ಅಭಿಮಾನನ ನಾವು ಹೇಳಬೇಕು ಅಂದರೆ ಹೇಗೆ? ಅದು ನಿಜ, ಅದು ಸತ್ಯ. ಅವತ್ತು ನಾನು ಹಾಡಿದ ಹಾಡು, ನಾನು ಪುನೀತ್ ಸರ್ ಇವತ್ತು ಜೀವಂತವಾಗಿದ್ದರು, ನಾನು ಅದು ಅವ್ರಿಗೆ ಹಾಡು ತೋರಿಸಿದ್ದೆ. ಅಷ್ಟು ಅಭಿಮಾನ ಆ ಹಾಡು ಮತ್ತು ಅವ್ರ ಮೇಲೆ.